ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವೇನಾದ್ರೂ ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಶನ್ ಆಪ್ಷನ್ ನ ಎನೇಬಲ್ ಮಾಡಿ. ಯಾಕೆ ಅಂದ್ರೆ ನಾನು ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ರೂಲ್ಸ್ ಗಳ ಬಗ್ಗೆ ಕ್ವಿಕ್ ಆಗಿ ನೋಡ್ಬಿಡೋಣ. ಅಂದ್ರೆ ಇದು ಯಾವಾಗಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ, ಯಾರ್ಯಾರಿಗೆಲ್ಲ ಇಂಪ್ಯಾಕ್ಟ್ ಆಗುತ್ತೆ, ಯಾವ ಯಾವ ಟ್ರಾನ್ಸಾಕ್ಷನ್ಸ್ ಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಮೊದಲೇದಾಗಿ ಇದು ಎಫೆಕ್ಟಿವ್ 1 ಜುಲೈ 2021 ಇಂದ, ಅಂದ್ರೆ ನಾಳೆಯಿಂದ ಈ ರೂಲ್ ಇಂಪ್ಲಿಮೆಂಟ್ ಆಗುತ್ತೆ. ಯಾರಿಗೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ, ಯಾರ್ಯಾರು ಎಸ್ ಬಿ ಐ ಜೊತೆಗೆ ಸೇವಿಂಗ್ ಬ್ಯಾಂಕ್ ಡಿಪಾಸಿಟ್ ಅಕೌಂಟ್, ಅಂದ್ರೆ ಸೇವಿಂಗ್ ಅಕೌಂಟ್ ಅಂತ ಏನ್ ಕರಿತೀವಲ್ಲ, ಅವ್ರದ್ದು ಯಾರ್ಯಾರು ಸೇವಿಂಗ್ ಅಕೌಂಟ್ ಇದೆ ಅವರೆಲ್ಲರಿಗೂ ಇದು ಎಫೆಕ್ಟ್ ಆಗುತ್ತೆ. ಏನೆಲ್ಲ ಟ್ರಾನ್ಸಾಕ್ಷನ್ ಮೇಲೆ ಆಗುತ್ತೆ ಅಂದ್ರೆ ಚೆಕ್ ಬುಕ್ ಮೇಲೆ ಆಗುತ್ತೆ, ಕ್ಯಾಶ್ ವಿತ್ಡ್ರಾವಲ್ ಮೇಲೆ ಕೂಡ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕ್ವಿಕ್ ಆಗಿ ನೋಡ್ಬೋಣ. ಉದಾಹರಣೆಗೆ ಫಸ್ಟ್ ಚೆಕ್ ಬುಕ್ ಚಾರ್ಜಸ್ ನೋಡಿ, ಅವ್ರು ಏನ್ ಮಾಡ್ತಾರೆ ಎಸ್ ಬಿ ಐ ಅಲ್ಲಿ ಅಂದ್ರೆ, ಫಸ್ಟ್ 10 ಚೆಕ್ ಲೀಫ್ ನಿಮ್ಗೆ ಫ್ರೀ ಕೊಡ್ತಾರೆ ಒಂದು ಫೈನಾನ್ಶಿಯಲ್ ಇಯರ್ ಅಲ್ಲಿ. ಅದಾದ್ಮೇಲೆ ಏನಾದ್ರೂ ನಿಮ್ಗೆ ಚೆಕ್ ಬೇಕಂದ್ರೆ ಹೊಸ ರೂಲ್ಸ್ ಪ್ರಕಾರ 10 ಚೆಕ್ ಲೀಫ್ ಬುಕ್ ಬೇಕಂದ್ರೆ 40 ರೂಪಾಯಿ ನೀವು ಕೊಡ್ಬೇಕಾಗುತ್ತೆ. ಅದೇ 25ರದ್ದು ಬೇಕಂದ್ರೆ 75 ರೂಪಾಯಿ ಕೊಡ್ಬೇಕಾಗುತ್ತೆ. ಎಮರ್ಜೆನ್ಸಿ ಚೆಕ್ ಬುಕ್ ಅಂತ ಕೊಡ್ತಾರೆ, ಪ್ರತಿ 10 ಲೀಫ್ ಗೆ ನಿಮ್ಗೆ ಏನ್ ಮಾಡುತ್ತೆ 50 ರೂಪಾಯಿ ಕೊಡ್ಬೇಕಾಗುತ್ತೆ. ಇದು ಎಮರ್ಜೆನ್ಸಿ ಚೆಕ್ ಬುಕ್ ಅಂತ. ಒಂದು ಇಂಪಾರ್ಟೆಂಟ್ ರೂಲ್ ಏನಂದ್ರೆ, ಇದು ಸೀನಿಯರ್ ಸಿಟಿಜನ್ ಗಳಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಇದು ಚೆಕ್ ಬುಕ್ ಚಾರ್ಜಸ್ ಆಯ್ತು. ಇನ್ನು ಕೆಳಗಡೆ ಬಂದಾಗ ಕ್ಯಾಶ್ ವಿತ್ಡ್ರಾವಲ್ ಲಿಮಿಟ್ ಅಟ್ ಎಸ್ ಬಿ ಐ ಎಟಿಎಂ, ಓಕೆನಾ, ಇದರಲ್ಲಿ ಕೂಡ ಒಂದಿಷ್ಟು ಟ್ರಾನ್ಸಾಕ್ಷನ್ಸ್ ಗೆ ಚಾರ್ಜ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಫಸ್ಟ್ 4 ಕ್ಯಾಶ್ ವಿತ್ಡ್ರಾವಲ್ ನಿಮ್ಗೆ ಫ್ರೀ ಆಗಿರುತ್ತೆ. ಅದಾದ್ಮೇಲೆ 5ನೇದು, ಪ್ರತಿ 5, 6 ಮುಂದೆ ಏನ್ ಬರ್ತಾವಲ್ಲ ಆ ಎಲ್ಲಾ ಟ್ರಾನ್ಸಾಕ್ಷನ್ ಗೆ ನಿಮ್ಗೆ ಏನಾಗುತ್ತೆ, 15 ರೂಪಾಯಿ ಪ್ಲಸ್ ಜಿ ಎಸ್ ಟಿ ಪ್ರತಿ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ ಗೆ ನೀವು ಬ್ರಾಂಚ್ ಅಲ್ಲಾದ್ರೂ ತೆಗೀರಿ ಅಥವಾ ಎಟಿಎಂ ಅಲ್ಲಾದ್ರೂ ತೆಗೀರಿ, ಅದಕ್ಕೆ ಚಾರ್ಜ್ ಮಾಡಕ್ಕೆ ಶುರು ಮಾಡ್ತಾರೆ. ಆಮೇಲೆ ಈ ಚಾರ್ಜ್ ಏನಿದೆಯಲ್ಲ, ಇದು ಬರೀ ಎಸ್ ಬಿ ಐ ಎಟಿಎಂ ಗೆ ಮಾತ್ರ ಅಲ್ಲ, ನಾನ್ ಎಸ್ ಬಿ ಐ ಎಟಿಎಂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಇದು ಕ್ಯಾಶ್ ವಿತ್ಡ್ರಾವಲ್ ಎಟಿಎಂ ಅಲ್ಲಿ ಮಾಡೋದ್ರ ಮೇಲೆ ಚಾರ್ಜಸ್ ಬಗ್ಗೆ ನೋಡಿದ್ವಿ. ಕೊನೆಯದಾಗಿ ಕ್ಯಾಶ್ ವಿತ್ಡ್ರಾವಲ್ ಎಸ್ ಬಿ ಎಂ ಬ್ರಾಂಚಸ್ ಅಲ್ಲಿ ಹೋಗಿ ನೀವು ಮಾಡೋದಾದ್ರೆ ಅದಕ್ಕೆ ಏನ್ ರೂಲ್ ಇದೆ ಅಂದ್ರೆ, ಅಗೇನ್ ಸೇಮ್, ಫಸ್ಟ್ 4 ಕ್ಯಾಶ್ ವಿತ್ಡ್ರಾವಲ್ ಟ್ರಾನ್ಸಾಕ್ಷನ್ ನಿಮ್ಗೆ ಫ್ರೀ ಆಗಿರುತ್ತೆ. ಅದಾದ್ಮೇಲೆ ಈ ಇದರಲ್ಲಿ ಈಗ ನೀವು ಎಟಿಎಂ ಅಲ್ಲಿ ಆಲ್ರೆಡಿ ತೆಗೆದ್ರಿ ಅಂದ್ಕೊಳ್ಳಿ 2 ಸಲ, ಇನ್ನು 2 ಸಲ ಮಾತ್ರ ನೀವು ಬ್ರಾಂಚ್ ಅಲ್ಲಿ ತೆಗಿಬಹುದು ಫ್ರೀ ಆಗಿ. ಸೊ ಅದಕ್ಕೆ ಒಂದು ಲೈನ್ ಮೆನ್ಷನ್ ಮಾಡಿದ್ದಾರೆ, ಇಟ್ ಇನ್ಕ್ಲೂಡ್ಸ್ ಟ್ರಾನ್ಸಾಕ್ಷನ್ ಡನ್ ಅಟ್ ದ ಬ್ರಾಂಚ್ ಆಸ್ ವೆಲ್. ಓಕೆ, ಸೊ ಎಟಿಎಂ ಅಲ್ಲಾದ್ರೂ ತೆಗೆದಿರ್ಬೋದು ನೀವು ದುಡ್ಡು, ಅಥವಾ ಬ್ಯಾಂಕ್ ಬ್ರಾಂಚ್ ಅಲ್ಲಾದ್ರೂ ಹೋಗಿ ವಿತ್ಡ್ರಾ ಮಾಡಿರ್ಬೋದು. ಯಾವುದೇ ಮಾಡಿದ್ರು ಒಟ್ಟು ಫಸ್ಟ್ 4 ಮಾತ್ರ ಫ್ರೀ ಆಗಿರುತ್ತೆ. ಅದಾದ್ಮೇಲೆ ನಿಮಗೆ ಅವರು ಚಾರ್ಜ್ ಮಾಡಕ್ಕೆ ಶುರು ಮಾಡ್ತಾರೆ ಈಚ್ ಟ್ರಾನ್ಸಾಕ್ಷನ್ಸ್. ಬಟ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಇಂಪಾರ್ಟೆಂಟ್ ವಿಷಯ ಇಲ್ಲಿ, ದೇರ್ ವುಡ್ ನಾಟ್ ಬಿ ಎನಿ ಚಾರ್ಜಸ್ ಆನ್ ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ. ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಜನರಲ್ಲಿ ಈಗ ನೀವು ಯೂಸರ್ ಐ ಡಿ ಏನೋ ಒಂದು ನೇಮ್ ಚೇಂಜ್ ಮಾಡ್ಬೇಕಾಗುತ್ತೆ, ಅದು ಇರ್ಬೋದು, ಅಥವಾ ಬರೀ ಬ್ಯಾಲೆನ್ಸ್ ಒಂದು ಚೆಕ್ ಮಾಡ್ತೀರಾ ಎಟಿಎಂ ಹೋಗಿ, ಅವಾಗೇನೋ ನಿಮ್ಗೆ ಚಾರ್ಜ್ ಮಾಡಲ್ಲ. ಮಿನಿ ಸ್ಟೇಟ್ಮೆಂಟ್ ತೆಗಿತೀರಾ ಎಷ್ಟೆಷ್ಟು ದುಡ್ಡು ಬಂದಿದೆ ಅಂತ ನೋಡಕ್ಕೆ, ಅವಾಗೂ ಏನು ಮಾಡಲ್ಲ. ಪಿನ್ ಚೇಂಜ್ ಮಾಡ್ತೀರಾ ಈ ತರದ್ದು, ಅಲ್ಲಿ ಹಣ ಟ್ರಾನ್ಸ್ಫರ್ ಆಗಿರಲ್ಲ. ಬೇಸಿಕಲಿ ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂದ್ರೆ ಏನಾಗುತ್ತೆ, ಒಂದ್ ಅಕೌಂಟಿಂದ ಒಂದು ಅಕೌಂಟ್ ದುಡ್ಡು ಆಗಿರಲ್ಲ, ಅಥವಾ ನೀವು ದುಡ್ಡು ವಿತ್ಡ್ರಾ ಮಾಡಿರಲ್ಲ, ಆ ತರದ ಟ್ರಾನ್ಸಾಕ್ಷನ್ ಗಳಿಗೆ ಮಾತ್ರ ಅದು ಫ್ರೀ ಆಗಿರುತ್ತೆ, ಇಟ್ ಇಸ್ ನಾಟ್ ಅಪ್ಲಿಕೇಬಲ್. ಸೊ ನೀವು ಏನಾದ್ರೂ ಪಿನ್ ಚೇಂಜ್ ಮಾಡಕ್ ಹೋದ್ರೆ, ಮಿನಿ ಸ್ಟೇಟ್ಮೆಂಟ್ ಆದ್ರೆ ಅದಕ್ಕೆ ಯಾವುದಕ್ಕೂ ಚಾರ್ಜ್ ಮಾಡೋದಿಲ್ಲ. ಇದೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ರೂಲ್ಸ್ ಗಳು ಜುಲೈ 1, 2021 ಇಂದ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಹಾಗೆ ಮತ್ತೆ ಸಿಗೋಣ ನಾಳೆ ಇನ್ನೊಂದು ಹೊಸ ವಿಷಯದೊಂದಿಗೆ. ಅಲ್ಲಿಯವರೆಗೆ ನಮಸ್ಕಾರ.